ಶುಭೋದಯ, ನಮಸ್ಕಾರ ಸ್ನೇಹಿತರೆ. ಈ ದಿನದ ರಾಶಿಫಲಗಳು ಮೇಷರಾಶಿ. ಮಾತಿನಲ್ಲಿ ಬಲವಿಲ್ಲ, ಸ್ತ್ರೀಯರ ಸಹಕಾರವಿಲ್ಲ, ಕಲಾವಿದರಿಗೆ ಹಿನ್ನಡೆಯಿದೆ, ಮನಸ್ಸಿಗೆ ನೋವು, ಅಮ್ಮನವರ ಪ್ರಾರ್ಥನೆ ಮಾಡಿಕೊಳ್ಳಿ. ವೃಷಭ ರಾಶಿ, ದೇಹಬಲ ಕುಗ್ಗಲಿದೆ, ಸ್ತ್ರೀಯರು ಎಚ್ಚರವಾಗಿರಬೇಕು, ಕುಟುಂಬದಲ್ಲಿ ಸಹಕಾರ, ಮಕ್ಕಳಿಂದ ವ್ಯತ್ಯ, ಅಮ್ಮನವರ ಪ್ರಾರ್ಥನೆ ಮಾಡಿಕೊಳ್ಳಿ. ಮಿಥುನ ರಾಶಿ, ಕೃಷಿಕರು ಎಚ್ಚರವಾಗಿರಬೇಕು, ವಿಷ ಜಂತುಗಳಿಂದ ಸ್ವಲ್ಪ ಭಯ ಆಗುತ್ತೆ, ಕೆಲಸಗಳಿಗೆ ಅಡ್ಡಿಯಾಗುತ್ತೆ, ಬುದ್ಧಿಮಂಕಾಗಬಹುದು, ಅಮ್ಮನವರನ್ನ ಪ್ರಾರ್ಥಿಸಿಕೊಳ್ಳಿ. ಕಟಕ ರಾಶಿ, ಅಂಜಿಕೆ ಭಯ ಮನಸ್ಸಿಗೆ ನೋವು ಸಹೋದರರಿಂದ ಅಸಮಾಧಾನ, ಅಮ್ಮನವರ ಪ್ರಾರ್ಥನೆ ಮಾಡಿ. ಸಿಂಹರಾಶಿ, ಎಲ್ಲವೂ ಇದ್ದು ತೃಪ್ತಿ ಇಲ್ಲ, ಜೀವನ ಶ್ರಮಕ್ಕೆ ಫಲ ಸಿಗದಂತಾಗುತ್ತದೆ, ಸೂರ್ಯ ಪ್ರಾರ್ಥನೆ ಮಾಡಿ. ಕನ್ಯಾರಾಶಿ, ಅನುಕೂಲದ ವಾತಾವರಣ, ಶುಭ ಫಲಗಳಿರುತ್ತವೆ, ಹಣಕಾಸಿನ ವಿಚಾರದಲ್ಲಿ ಕೊಂಚ ಪೇಚಾಟ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ತುಲಾರಾಶಿ, ದೇಹದಲ್ಲಿ ವ್ಯತ್ಯಾಸ, ಸಂಗಾತಿಯಿಂದ ಸಹಕಾರ, ಉದ್ಯೋಗಿಗಳಿಗೆ ಅನುಕೂಲ, ಲಲಿತಾ ಸಹಸ್ರನಾಮ ಪಠಿಸಿಕೊಳ್ಳಿ. ವೃಶ್ಚಿಕ ರಾಶಿ, ವಿಶೇಷ ಫಲಗಳಿರುತ್ತವೆ, ಕಾರ್ಯ ಸಾಧನೆ, ದುರ್ಜನರ ಸಹವಾಸದಿಂದ ದೂರ ಇರಿ, ಈಶ್ವರ ಪ್ರಾರ್ಥನೆ ಮಾಡಿ. ಧನುಸು ರಾಶಿ, ಉತ್ತಮ ಲಾಭ, ಕೃಷಿಕರಿಗೆ ಅನುಕೂಲ, ಓಡಾಟದಲ್ಲಿ ಎಚ್ಚರಿಕೆ ಇರಲಿ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಮಕರ ರಾಶಿ, ಶುಭ ಲಾಭ, ವೃದ್ಧರಿಗೆ ಅನುಕೂಲಕರವಾದಂತಹ ದಿನ, ಸಂಗಾತಿಯ ಸಹಕಾರ, ಹುರುಳಿ ಉದ್ದು ದಾನ ಮಾಡಿದ್ರೆ ಒಳ್ಳೆಯದು. ಕುಂಭರಾಶಿ, ಮನೆಯಲ್ಲಿ ಘರ್ಷಣೆ, ಬೆಂಕಿಯಿಂದ ದೂರ ಇರಿ, ಎಚ್ಚರ ವಹಿಸಿ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ, ದೇಹದಲ್ಲಿ ತರಚುವ ಸಾಧ್ಯತೆ ಇದೆ, ಉಳಿದಂತೆ ಅನುಕೂಲದ ವಾತಾವರಣ ಇದೆ, ಎಚ್ಚರಿಕೆ ಇರಲಿ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.